ग्रामीण भाग मक्कळ शिक्षण के प्रोत्साह पत्रकर्तर प्रयत्न श्लाघनीय दक्षिण कन्नड जिला मुख्य कार्यनिर्वहणाधिकारी डॉक्टर कुमार हेळिदरु। दक्षिण कन्नड जिला कार्यनिरत पत्रकर्तर संघ मत्तु कडब तालूकु पत्रकर्तर संघद आश्रयदल्लि कोंबारु ग्राम पंचायत सभांगणदल्लिंदु पत्रकर्तरु ग्राम वास्तव्य माडिरुव सिरिबागिलु कोंबारु ग्रामगळ व्याप्तिगोळपट्ट नाल्कु शालेगळ मक्कळिगे केआईओसीएल सीएसआर निधिय मूलक ओदगिसलाद बरेयुव पुस्तकगळ वितरणे माडि मातनाडुत्तिद्दरु। ಒಂದು ಸಿಟಿಯಲ್ಲಿ ಓದುವಂತ ಮಕ್ಕಳನ್ನ ಒಂದು ಪ್ರಮಾಣದಲ್ಲಿ ಬೆಳೆಸುವಂತ ಜವಾಬ್ದಾರಿ ನಮ್ಮ ಶಿಕ್ಷಕರಿಗೆ ಇದೆ। ಏಕೆಂದ್ರೆ ಪ್ರತಿಯೊಬ್ಬ ಮಗುವೂ ಕೂಡ ಅದಕ್ಕೆ ತನ್ನದೇ ಆಗಿರುವಂತ ಪ್ರತಿಭೆಯನ್ನ ಹೊತ್ತುಕೊಂಡು ಹೋಗಿರುತ್ತೆ। ಹಾಗಾಗಿ ಆ ಪ್ರತಿಭೆಯನ್ನ ನಾವು ಸಕಾಲದಲ್ಲಿ ಗುರುತಿಸಿದ್ರೆ ಮಾತ್ರ ಮಗು ಬೆಳೆಯಲಿಕ್ಕೆ ಸಾಧ್ಯ। ಏಕೆಂದ್ರೆ ನಾವು ಕೂಡ ಒಂದು ಗ್ರಾಮೀಣ ಪ್ರದೇಶದಿಂದ ಇಂತ ಒಂದು ಕುಗ್ರಾಮದಲ್ಲಿ ನಾವು ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಅನುಭವಗಳು ಜಾಸ್ತಿ ಇದೆ। ಸೊ ಆ ದೃಷ್ಟಿಯಿಂದ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಇರುತ್ತೆ। ಕೆಲವು ಶಿಕ್ಷಕರು ಬಂದಿರೋದನ್ನ ನಾನು ಹೇಳ್ತಾ ಇರೋದು ಏಕೆಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಅವರಷ್ಟು ಕಲ್ತಿರೋದಿಲ್ಲ ಮಕ್ಕಳಿಗೆ ಯಾವ ರೀತಿ ಓದಬೇಕು ಅನ್ನುವಂತದ್ದು ಅಂತ ಹೇಳ್ಕೊಳ್ಳುವಂತದ್ದಾಗಲಿ ಅವರಿಗೆ ಪ್ರೇರೇಪಣೆ ಮಾಡುವಂತದ್ದಾಗಲಿ ಉತ್ತೇಜನ ಮಾಡುವಂತದ್ದಾಗಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ। ಏಕೆಂದರೆ ಇವಾಗ ಸಿಟಿನಲ್ಲಿ ಓದಂತ ಮಕ್ಕಳಿಗೆ ಸಾಕಷ್ಟು ತಂದೆ ತಾಯಿಗಳೇ ಮನೆಯಲ್ಲಿ ಕೂರಿಸಿಕೊಂಡು ಪಾಠ ಹೇಳ್ಕೊಡುವಂತ ಸ್ಥಿತಿ ಇರುತ್ತೆ। ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಸ್ಥಿತಿ ಇರೋದಿಲ್ಲ। ಹಾಗಾಗಿ ಶಿಕ್ಷಕರು ಕೇವಲ ಶಿಕ್ಷಕರಾಗದೆ ಪ್ರಜಾಪ್ರಭುತ್ವ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗದ ಜನರ ಸಮಸ್ಯೆ ನಿವಾರಣೆಗೆ ಗ್ರಾಮದ ಜನರ ಬಳಿ ತೆರಳಿ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದು ಮಾದರಿ। ಇದರಿಂದ ಆರೋಗ್ಯಕರ ಸಮಾಜ ನಿರ್ಮಾಣದೊಂದಿಗೆ ಸಾರ್ವಜನಿಕರಿಗೆ ಪತ್ರಕರ್ತರು ಮಾದರಿಯಾಗಿದ್ದಾರೆ ಎಂದು ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ। ಪತ್ರಕರ್ತ ಸಂಘದಿಂದ ಮಾಡಿದರೆ ಇವತ್ತು ಈ ನಾಲ್ಕು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಕೆಓಸಿ ಇಲ್ಲ ಸಿಎಸ್ಆರ್ ನಿಧಿಯಿಂದ ಪುಸ್ತಕ ಕೊಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ। ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಶ್ರೀನಿವಾಸ ನಾಯಕಿಂದ ದೇವರ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಕಾರ್ಯಕ್ರಮಗಳಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ। ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಗ್ರಾಮೀಣ ಪ್ರದೇಶದ ಜನರಿಗೆ ಮನಮುಟ್ಟುವಂತ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಅವರು ಹಮ್ಮಿಕೊಳ್ಳುತ್ತಾರೆ। ಈಗಾಗಲೇ ನಾನು ಹೇಳಬೇಕಾದ್ರೆ ಒಂದು ನಾವು ಪತ್ರಿಕಾ ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಅವರ ಕಾರ್ಯ ಬರವಣಿಗೆಗೆ ಮಾತ್ರ ಸೀಮಿತ ಅಂತ ನಾವು ಸಮಾರಂಭದಲ್ಲಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೊಂಬಾರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಿಲಿಕಜೆ ಗುಂಡ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಗೆರಡ್ಕ ಸಿರಿಬಾಗಿಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಬರೆಯುವ ಪುಸ್ತಕಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕುಮಾರ್ ವಿತರಿಸಿದರು। ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಅಧ್ಯಕ್ಷತೆ ವಹಿಸಿದರು। ಕೆಐಒಸಿಎಲ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ರಾಮಕೃಷ್ಣ ಸೀನಿಯರ್ ಮ್ಯಾನೇಜರ್ ಮುರುಗೇಶ್ ಕಡಬ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಭಂಡಾರಿ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿರಾಜ್ ಎಚ್ಜಿ ಕೊಂಬಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಗೌಡ ಕಡಬ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ವಿಜಯ್ ಕುಮಾರ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಭಾಸ್ಕರ ರೈಕಟ್ಟ ಸಿದ್ದಿಕ್ ನೀರಾಜೆ ಉಪಸ್ಥಿತರಿದ್ದರು। ಕಡಬ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಸ್ವಾಗತಿಸಿದರು। ಜಿಲ್ಲಾ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮ ನಿರೂಪಿಸಿದರು। ಕಡಬ ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಬಾಲಕೃಷ್ಣ ಕೊಯ್ಲ ವಂದಿಸಿದರು। ದಿವಾಕರ್ ಎಂ ವಿ4 ನ್ಯೂಸ್ ಕಡಬ।